ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇಷ್ಟು ದಿನ ವೇಟ್ ಮಾಡುತ್ತಿದ್ದ ಪಿ ಯು ಸಿ ಸೆಕೆಂಡ್ ಇಯರ್ನ ಒಂದು ರಿಸಲ್ಟ್ ಬಂದಿದೆ. ಆ ಒಂದು ರಿಸಲ್ಟ್ನಲ್ಲಿ ತುಂಬಾ ಗೊಂದಲಗಳು ಬಂದಿದೆ ಫ್ರೆಂಡ್ಸ್. ಆ ಒಂದು ಗೊಂದಲ ಬಗ್ಗೆ ಮತ್ತು ಅದಕ್ಕೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಕನ್ನಡ ಲೋಕಕ್ಕೆ ಹೊಸದಾಗಿ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತವೆ. ಮತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಪಿ ಯು ಸಿ ಗೆಳೆಯರಿಗೂ ಮತ್ತು ಈಗಲೇ ಇದು ವಿಡಿಯೋನ ಶೇರ್ ಮಾಡಿ. ಓಕೆ, ಲೆಟ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನೀವು ಏನಾದರೂ ಮೊನ್ನೆ ಪಿ ಯು ಸಿ ಒಂದು ಪೇಪರ್ ಬರೆದಿದ್ದರೆ ರಿಸಲ್ಟ್ ಬಂದಿದೆ, ಆ ಒಂದು ಲಿಂಕ್ನ ನಿಮಗೆ ನಮ್ಮ ಕನ್ನಡ ಲೋಕದ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ್ರೆ ನಿಮ್ಮ ಒಂದು ರಿಸಲ್ಟ್ನ ಹಾಕಿ ಅಲ್ಲಿಂದ್ರೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಈ ಒಂದು ರಿಸಲ್ಟ್ನ ಬಗ್ಗೆ ನಿಮಗೆ ಏನಾದರೂ ಗೊಂದಲ ಇದ್ದರೆ, ಅಕಸ್ಮಾತ್ ನಿಮ್ದು ಏನಾದರೂ ರಿಸಲ್ಟ್ ಕಮ್ಮಿ ಇದ್ದರೆ, ಅದು ಯಾಕೆ ಮತ್ತು ಎಷ್ಟು ಜನ ಪಾಸ್ ಆಗಿದ್ದೀರಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನೋಡ್ತಾ ಇರಿ ಈ ವಿಡಿಯೋನ. ಏಕೆಂದರೆ ದ್ವಿತೀಯ ಒಂದು ಪಿ ಯು ಸಿ ಒಂದು ಪೂರಕ ಪರೀಕ್ಷೆಯ ಫಲಿತಾಂಶ ಬಂದಿದ್ದು, ಇದಕ್ಕೆ ಒಂದು ವಿದ್ಯಾರ್ಥಿಗಳಲ್ಲಿ ಕೇವಲ 30% ಮಾತ್ರ ಪಾಸ್ ಆಗಿರೋ ಒಂದು ನ್ಯೂಸ್ ಬರ್ತಾ ಇದೆ. ಕೇವಲ 30% ಅಂದರೆ ಇದು ತುಂಬಾ ಕಡಿಮೆ ಆಯಿತು ಫ್ರೆಂಡ್ಸ್. ನಿಮ್ಮದು ರಿಸಲ್ಟ್ ಏನಾಗಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಈ ಒಂದು ರಿಸಲ್ಟ್ ಕಡಿಮೆ ಆಗಿದ್ದಕ್ಕೆ ನೀವು ಮುಂದೆ ಏನು ಮಾಡಬೇಕು ಅಂತಲೂ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ನೀವು ಅದರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ, ಯಾಕಂದರೆ ರಿಸಲ್ಟ್ ಕಡಿಮೆ ಮತ್ತು ಜಾಸ್ತಿ ಆಗ್ತಿರುತ್ತೆ. ನೀವು ಇದಕ್ಕೆ ಒಂದು ಮತ್ತೊಂದು ಪರಿಹಾರ ನಾನು ನಿಮಗೆ ಹೇಳ್ತೀನಿ. ಸೊ ನೀವು ಏನಪ್ಪ ಅಂದರೆ, ಈ ಒಂದು ಪರೀಕ್ಷೆ ಜೂನ್ನಲ್ಲಿ ನಡೆದಿತ್ತು, ಅದಕ್ಕೆ 231,165 ವಿದ್ಯಾರ್ಥಿಗಳು ಹಾಜರಿದ್ದರು. ಆದರೆ ಇದರಲ್ಲಿ ಕೇವಲ 69,148 ವಿದ್ಯಾರ್ಥಿಗಳು ಮಾತ್ರ ಉತ್ತೀರ್ಣರಾಗಿದ್ದರು ಫ್ರೆಂಡ್ಸ್. ಅಂದರೆ ಇವರು ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಎಜುಕೇಷನ್ ಇವೆಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಕನ್ಸಿಡರ್ ಮಾಡಿದಾಗ ಕೇವಲ 30% ಮಾತ್ರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದ ನ್ಯೂಸ್ನ ಅವರು ಘೋಷಣೆ ಮಾಡಿದ್ದಾರೆ. ಈ ಒಂದು ರಿಸಲ್ಟಿಂದ ನೀವು ಟೆನ್ಷನ್ ತೊಗೋಬೇಡಿ ಫ್ರೆಂಡ್ಸ್. ಯಾಕಂದರೆ ನೀವು ಮತ್ತೆ ಇದಕ್ಕೆ ಮೌಲ್ಯಮಾಪನ ಮಾಡ್ಬೋದು, ಅಂದರೆ ರಿವಾಲ್ಯೂಷನ್ಗೆ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಒಂದು ಫೋಟೋ ಕಾಪಿನ ನೀವು ತರಿಸ್ಬೋದು. ಅದಕ್ಕೆ ಅವರು ಒಂದು ಕೊನೆಯ ಲಾಸ್ಟ್ ಡೇಟನ್ನು ಬಿಟ್ಟಿದ್ದಾರೆ. ಆ ಒಂದು ಡೇಟ್ಗಳು ನಿಮಗೆ ಇಲ್ಲಿ ನಮ್ಮ ಒಂದು ವಿಡಿಯೋ ಮೇಲೆ ಕಾಣ್ತಾ ಇದೆ. ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಈಗಲೇ ಶೇರ್ ಮಾಡಿ ಮತ್ತು ಅವರಿಗೆ ಈ ಒಂದು ಡೇಟ್ ಬಗ್ಗೆ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಜುಲೈ 30 ನೀವು ರಿವಾಲ್ಯೂಷನ್ಗೆ ಹಾಕುವ ಒಂದು ಕೊನೆಯ ದಿನಾಂಕ ಆಗಿದೆ. ಮತ್ತು ನೀವು ಏನಾದರೂ ನಿಮ್ಮ ಬರೆದಿರುವ ಒಂದು ಪೇಪರ್ನ, ಅಂದರೆ ಸ್ಕ್ಯಾನ್ ಕಾಪಿನ ತರಿಸ್ಬೇಕಂದ್ರೆ ಅದಕ್ಕೆ ಜುಲೈ 12 ಲಾಸ್ಟ್ ಆಗಿದೆ ಫ್ರೆಂಡ್ಸ್. ನೀವು ಅದಕ್ಕೆ ನಿಮ್ಮ ರಿಸಲ್ಟ್ ಏನಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತ್ ಏನಾದರೂ ನೀವು ಬರೆದ ಒಂದು ನೀವು ಬರೆದ ಮೇಲೆ ನಿಮಗೆ ಏನಾದರೂ ಕಾನ್ಫಿಡೆಂಟ್ ಇದ್ದರೆ, ನೀವು ಅದನ್ನು ರಿವಾಲ್ಯೂಷನ್ಗೆ ಅಪ್ಲೈ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮ್ಮ ರಿಸಲ್ಟನ್ನು ನೀವು ಯಾವ ರೀತಿ ನೀವು ಬರೆದಿದ್ದೀರಾ ಅಂತ ನೋಡ್ಬೇಕಂದ್ರೆ ಜಸ್ಟ್ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿ. ಇದು ಜುಲೈ 12 ಕೊನೆ ಡೇಟ್ ಆಗಿದೆ ಫ್ರೆಂಡ್ಸ್. ನೀವು ಇದನ್ನು ಸೀರಿಯಸ್ಗಾಗಿ ತೊಗೊಳ್ಬೇಕು. ಯಾಕಂದರೆ ಪಿ ಯು ಸಿ ನಂತರ ನೀವು ಈಗ ನೆಕ್ಸ್ಟ್ ನೀವು ಏನಾದರೂ ಡಿಗ್ರಿಗೆ ಹೋಗಬೇಕಂದ್ರೆ ನಿಮ್ಮ ರಿಸಲ್ಟ್ ನಿಮಗೆ ಕರೆಕ್ಟ್ ಇದ್ದರೆ ನೀವು ಜಸ್ಟ್ ಡಿಗ್ರಿನ ಜಾಯ್ನ್ ಆಗಿ. ಅಕಸ್ಮಾತ್ ಏನಾದರೂ ಅದು ಕಡಿಮೆ ಇದ್ದರೆ ನೀವು ಈಗ ಕೂಡಲೇ ಅದನ್ನು ರಿವಾಲ್ಯೂಷನ್ಗೆ ಅಪ್ಲೈ ಮಾಡಿ ಫ್ರೆಂಡ್ಸ್. ಮತ್ತು ನಾನು ನನ್ನ ಫ್ರೆಂಡ್ಸ್ಗಳಿಗೆ ಏನು ಹೇಳೋದು ಅಂದರೆ, ನಿಮ್ಮ ರಿಸಲ್ಟ್ನ ಕಡಿಮೆ ಆಗಿದ್ದಕ್ಕೆ ನೀವು ನೊಂದ್ಕೋಬೇಡಿ. ಯಾಕಂದರೆ ರಿಸಲ್ಟ್ ಪಾಸ್ ಮತ್ತು ಫೇಲ್ ಆಗ್ತಾನೆ ಇರುತ್ತೆ, ಅದರಲ್ಲಿ ಬೇರೆ ಒಂದು ಡೌಟ್ ಇರೋದಿಲ್ಲ. ಮತ್ತು ನಿಮಗೆ ಈ ರೀತಿಯ ಒಂದು ರೆಗ್ಯುಲರ್ ಅಪ್ಡೇಟ್ಗಳು ಮತ್ತು ಈ ಒಂದು ಪಿ ಯು ಸಿ ಒಂದು ಅಪ್ಡೇಟ್ ನಿಮಗೆ ಕನ್ನಡ ಲೋಕದಲ್ಲಿ ಸಿಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನನ್ನ ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ಹೇಳಿದ್ದೆ, ರಿಸಲ್ಟ್ ಬಂದ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ನಾನು ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಸೊ ನೀವು ಈ ವಿಡಿಯೋನ ನೋಡಿ ಮತ್ತು ನಿಮ್ಮ ಪಿ ಯು ಸಿಯಲ್ಲಿ ಪಾಸ್ ಆದ ಗೆಳೆಯರಿಗೆ ಈಗಲೇ ನೀವು ತಟ್ಟನೆ ಶೇರ್ ಮಾಡಿ. ಯಾಕಂದರೆ ಈ ಒಂದು ನ್ಯೂಸ್ ಅವರಿಗೂ ಗೊತ್ತಲ್ಲಿ. ಯಾಕಂದರೆ ಅವರ ಒಂದು ರಿಸಲ್ಟ್ ಏನಾದರೂ ಕಡಿಮೆ ಆಗಿದ್ದರೆ ಅವರು ಮುಂದೆ ಡಿಗ್ರಿಗೆ ಹೋಗುವವರು ವೇಟ್ ಮಾಡ್ತಾರೆ. ಅವರಿಗೆ ಏನಾದರೂ ಈ ಒಂದು ಲಾಸ್ಟ್ ಡೇಟ್ನ ಬಗ್ಗೆ ಗೊತ್ತಾದರೆ ಅವರು ಜಲ್ದಿನೇ ಅಪ್ಲೈ ಮಾಡಿ ತಮ್ಮ ಒಂದು ಮೌಲ್ಯಮಾಪನ ಅಥವಾ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡ್ಬೋದು. ಇದು ಒಂದು ತುಂಬಾ ಈಸಿಯಾಗಿದೆ ಮತ್ತು ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮದು ಏನಾದರೂ ರಿಸಲ್ಟ್ ಏನಾದರೂ ಡೌನ್ ಆಗಿದ್ದರೆ ಇನ್ನೂ ನೊಂದ್ಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ಮತ್ತೆ ನೀವು ಸೂಸೈಡ್ ಅಂತ ಒಂದು ಯಾವುದೇ ಒಂದು ಕೆಲಸ ಮಾಡಬೇಡಿ. ಮೊನ್ನೆ ನನಗೆ ಒಂದು ಸಬ್ಸ್ಕ್ರೈಬರಿಂದ ಕಮೆಂಟ್ ಬಂದಿತ್ತು, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ. ನಾನು ಅವನಿಗೆ ಹೇಳಿದ್ದೇನೆ, ನಿಮ್ಮ ಪೇರೆಂಟ್ಸ್ ಬಗ್ಗೆ ಒಂದು ಸಲ ವಿಚಾರ ಮಾಡಿ, ಆ ರೀತಿ ಎಲ್ಲ ಮಾತಾಡಬಾರ್ದು ಅಂತ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಮತ್ತು ನಿಮ್ಮ ರಿಸಲ್ಟ್ ಏನಾದರೂ ಪಾಸ್ ಆಗಿದ್ದರೆ ಜಸ್ಟ್ ಖುಷಿಯಾಗಿರಿ ಮತ್ತು ಫೇಲ್ ಆಗಿದ್ದರೂ ಖುಷಿಯಾಗಿರಿ. ನಿಮ್ಮ ರಿಸಲ್ಟ್ನ ಒಂದು ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ನಿಮಗೆ ಒಂದು ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಾನು ವಿದಾಯ ತಗೋತೀನಿ ಫ್ರೆಂಡ್ಸ್. ನಿಮ್ಮ ರಿಸಲ್ಟ್ನ ಹೇಳಿ ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ನಮ್ಮ ಕನ್ನಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಕನ್ನಡ ಲೋಕಕ್ಕೆ ಹೊಸದಾಗಿ ಭೇಟಿಯಾಗಿದ್ದರೆ ಜಸ್ಟ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಆನ್ ಮಾಡೋದ್ರಿಂದ ಈ ರೀತಿ ಒಂದು ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಈಸಿಯಾಗಿ ಬಂದು ತಲುಪುತ್ತವೆ. ಮತ್ತೆ ನಾನು ನಿಮಗೆ ಇಂಥದೇ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.